ಸುಸ್ತಾಗಿತ್ತು. ಎಷ್ಟು ರಶ್, ಅರಮನೆ ಎಲ್ಲಿ ಹೋದ್ರೆ ಅಲ್ಲಿ ರಶ್. ಆಮೇಲೆ ನೆಕ್ಸ್ಟ್ ನಾವು ಫಿಶ್ ಅಕ್ವೇರಿಯಂ ಇತ್ತು ನೋಡಿ, ಅದಕ್ಕೆ ಹೋದ್ವಿ. ಅಲ್ಲಿ ಕೂಡ ರಶ್, ಹಾಗೂ ವೇಸ್ಟ್ ಕೂಡ ತುಂಬಾ. ನಿಜವಾಗ್ಲೂ ವೇಸ್ಟ್ 75 ಅಲ್ವಾ? ಗೂಗಲ್ ಅಲ್ಲಿ ಇವಾಗ ಸೀಸನ್ ಅಲ್ವಾ, ಹಾಗಾಗಿ ಏನು ಒಳ್ಳೇದಿರ್ಲಿಲ್ಲ ಅಷ್ಟೊಂದು. ಅಂದ್ರೆ 200 ಕೊಟ್ಟು ನೋಡುವಷ್ಟು ಇರ್ಲಿಲ್ಲ ನಿಜವಾಗ್ಲೂ. ಅದಕ್ಕಿಂತ ನಾವು ಗೋವಾದಲ್ಲಿ ನೋಡಿದ್ವು, ತುಂಬಾ ಒಳ್ಳೇದಿತ್ತು. ಅದಕ್ಕಿಂತ ನಾವು ಗೋವಾದಲ್ಲಿ ಎಲ್ಲ ನೋಡಿದ್ವಿ ನೋಡಿ, ಅದು ಇನ್ನೂ ಕೂಡ ತುಂಬಾ ಚೆನ್ನಾಗಿತ್ತು. ದೊಡ್ಡ ದೊಡ್ಡ ಫಿಶ್ ಅದು ಇದು ಎಲ್ಲನಿತ್ತು. ಅಂದ್ರೆ ಇಲ್ಲಿ ಅಷ್ಟು ಚೆನ್ನಾಗಿರ್ಲಿಲ್ಲ, ಪರವಾಗಿಲ್ಲ ಅಂದ್ರು. ಮತ್ತೆ ಟಿಕೆಟ್ ಕೊಟ್ಟ ದುಡ್ಡಿಗೆ ವರ್ತ್ ಅಲ್ಲ ಅಷ್ಟೇ. ನೆಕ್ಸ್ಟ್ ಇನ್ನೆಲ್ಲಿ ಹೋಗಿದ್ವಿ? ಚರ್ಚ್. ಅದೇ ಇನ್ನೊಂದ್ ಕಡೆ ಹೋಗ್ಲಿಕ್ಕಿತ್ತು, ಬೃಂದಾವನ ಗಾರ್ಡನ್ ಹೋಗೋಣ ಅಂತ ಹೇಳಿ ತುಂಬಾ ಸಾಕಾಯ್ತು ಇವತ್ತು. ಹಾಗೆ ನಾವು ವಾಪಸ್ ಬಂದ್ವಿ. ವಾಪಸ್ ಬಂದು ಇವಾಗೆಲ್ಲ ಪ್ರೇಯರ್ ಆಗಿ ಸ್ನಾನ ಆಗಿ ಎಲ್ಲ ಕುತ್ಕೊಂಡಿದೀವಿ. ಊಟ ಮಾಡೋದು ಇವತ್ತು 10:30 ಅಂತ ಬಂದು ಎರಡು ಕಡೆಯಿಂದ, ಒಂದು ಪೂಜಾರಿ ಫಿಶ್ ಲ್ಯಾಂಡ್ ಹಾಗೂ ಎಂಪೈರ್ ಎರಡು ಕಡೆಯಿಂದ ಆರ್ಡರ್ ಮಾಡಿದ್ದಾರೆ. ಹಾಗಾಗಿ ತುಂಬ ಬಂದಿದೆ ನೋಡೋಣ. ನಾನು ಇದನ್ನೆಲ್ಲ ನನ್ನ ರೆಸಿಪಿ ಚಾನಲ್ ರಿವ್ಯೂ ಕೊಡ್ತೀನಿ, ಅಲ್ಲಿಂದ ನೀವು ನೋಡ್ಬೋದು, ಈಸಿ ಆಗುತ್ತೆ ನಿಮಗೆ. ಓಕೆ, ಊಟ ಮಾಡಿದ ಎಲ್ಲರೂ. ಇವತ್ತು ನೆಕ್ಸ್ಟ್ ಡೇ. ಇವತ್ತು ನಾವು ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ನೋಡ್ಲಿಕ್ಕೆ ಹಾಗೂ ಸ್ವಲ್ಪ ಶೂಟಿಂಗ್ ಎಲ್ಲ ಮಾಡೋಣ ಅಂತೇಳಿ, ಫೋಟೋ ಎಲ್ಲ ತೆಗಿಯೋಣ ಅಂತೇಳಿ. ಹಾಗಾಗಿ ಚೆನ್ನಾಗಿ ಡ್ರೆಸ್ ಮಾಡಿ ಹೋಗ್ಬೇಕಂತೇಳಿ ಎಣಿಸಿದ್ದೀವಿ. ಬೆಳಿಗ್ಗೆ ಇವಾಗ ಇಲ್ಲಿ ಜಸ್ಟ್ ಬ್ರೆಡ್ ಹಾಗೂ ಟೀ ಕುಡಿತಾ ಇದ್ದೀವಿ, ಹೊರಗಡೆ ಇವತ್ತು ಬ್ರೇಕ್ಫಾಸ್ಟ್ ಮಾಡೋದು ನಾವು. ಹಾಗೆ ಎಲ್ಲರೂ ಟೀ ಕುಡಿಯೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನೆಕ್ಸ್ಟ್ ಇವಾಗ ಬೇಗನೆ ಹೊರಡಬೇಕು. ಡ್ಯಾಡಿ ಹೊರಗಡೆ ಕೂತ್ಕೊಂಡಿದ್ದಾರೆ, ಕತ್ತೆದು ಹಾಲು ಸಿಗುತ್ತೆ ಅಂತ ಇಲ್ಲಿ, ಹಾಗೆ ವೇಟ್ ಮಾಡ್ತಾ ಇದ್ದಾರೆ ಹೊರಗಡೆ. ಅಮ್ಮ ಹೇಳ್ತಾರೆ ಡ್ಯಾಡಿ ಕತ್ತೆ ಕಾಯ್ತಾ ಇದ್ದಾರಂತೆ. ಓಕೆ, ಬೇಗನೆ ಗಟ್ಟಿ ಕುಡಿದು ಹೊರಡುವಾಗ ನಾನು ನಿಮ್ ಜೊತೆ ಮಾತಾಡಿದ್ದೆ ಸಿಗ್ತೀನಿ. ಓಕೆ, ನಾವಿವಾಗ ಹೊರಡ್ತೀವಿ. ಯಾವ ರೀತಿ ಹೊರಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ. ಅಲ್ಲ, ಹೊರಡ ತೋರಿಸ್ತಿಲ್ಲ, ಫುಲ್ ಟ್ರೆಡಿಷನಲ್ ಇವತ್ತು ಹಾಕೋಣ ಅಂತ ಹೇಳಿ ಮೇಲ್ಕೋಟೆ ಅಲ್ವಾ, ಅಲ್ಲಿ ಸ್ವಲ್ಪ ಶೂಟಿಂಗ್ ಮಾಡೋಣ ಅಂತ ಹೇಳಿ ಎನಿಸಿದೀವಿ. ಓಕೆ, ಸಿಗ್ತೀನಿ ಬ್ರೇಕ್ನ. ಓಕೆ, ಇವಾಗ ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ. ತುಂಬ ಲೇಟ್ ಆಯಿತು, ಹಾಗಾಗಿ ನನಗೆ ಸರಿಯಾಗಿ ನಿಮ್ಮ ಜೊತೆ ಏನು ಕೂಡ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಬೇಗನೆ ಹೋಗಬೇಕು, ನಾವು ಎರಡು ಮೂರು ಕಡೆ ಹೋಗಬೇಕಂತ ಎನಿಸಿದ್ವಿ. ಇವಾಗ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬ್ರೇಕ್ಫಾಸ್ಟ್ ಕೂಡ ಆಗಲಿಲ್ಲ. ಹಾಗಾಗಿ ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ನಮ್ಮ ಕ್ಯಾಬ್ ಬಂದಿದೆ, ಶಿವರಾಜ್ ಅಂತ ಹೇಳಿ, ಮೈಸೂರವರೇ. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಅವರಿಗೆ ನಾವು 4 ದಿನಕ್ಕೆ ನೋಡಿಯವರೇ, ಅವರಿಗೆ ನಾವು 4 ದಿನಕ್ಕೆ ಇವಾಗ ಬುಕ್ ಮಾಡಿದ್ದೀವಿ. ತುಂಬ ಒಳ್ಳೆಯ ಜನ, ಹಾಗಾಗಿ ಇವರ ನಂಬರ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಕೂಡ ಯಾರಿಗಾದರೂ ಮೈಸೂರು ಬರುವಾಗ ಬೇಕಿದೆ ಆದರೆ ನೀವು ಬುಕ್ ಮಾಡ್ಬೋದು. ಓಕೆ, ಇಲ್ಲಿ ಇವಾಗ ನೀಲಾಂಜನ ಅಂತ ಹೇಳಿ ಹೋಟೆಲ್ ಉಂಟು ನೋಡಿ, ರೆಸ್ಟೋರೆಂಟ್, ಅದಕ್ಕೆ ಬಂದಿದ್ದೀವಿ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ. ಇಲ್ಲಿ ಶಾವಿಗೆ, ಉತ್ತು ಶಾವಿಗೆ, ಅದರೊಂದಿಗೆ ಸಾಗು ಹಾಗೂ ಕಾಯಿ ಹಾಲಿನ ರಸ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ಉತ್ತು ಶಾವಿಗೆ ನೋಡ್ಬೋದು ನೀವು, ಒಬ್ಬೊಬ್ಬರು ಒಂದೊಂದು ತಗೊಂಡ್ರು ಬ್ರೇಕ್ಫಾಸ್ಟ್, ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳಿದರು ನನ್ನ ಹಸ್ಬೆಂಡ್. ಹಾಗೂ ನೆಕ್ಸ್ಟ್ ನಾನು ಸೆಟ್ ದೋಸೆ ತಗೊಂಡಿದ್ದೆ, ನಿಜವಾಗ್ಲೂ ಆ ಬಿಸಿ ಬಿಸಿಯಾಗಿ ಸೆಟ್ ದೋಸೆ ತುಂಬ ಸೂಪರಾಗಿತ್ತು. ಸಾಗು ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಆದರೆ ಚಟ್ನಿ ನನಗೆ ತುಂಬ ಇಷ್ಟ ಆಯಿತು. ಹಾಗೂ
ಇನ್ನೊಂದು ಮಸಾಲೆ ದೋಸೆ, ಕ್ರಿಸ್ಪಿ ದೋಸೆ, ಈ ರೀತಿ ಸುಮಾರು ಹಲವಾರು ರೀತಿಯ ಬ್ರೇಕ್ಫಾಸ್ಟ್ ಇಲ್ಲಿ ಉಂಟು. ಸ್ವಲ್ಪ ನಿಮಗೆ ಕಾಸ್ಟ್ಲಿ ಅಂತ ಎನಿಸ್ಬೋದು, ಆದರೆ ಟೇಸ್ಟ್ ವೈಸ್ ನೋಡಲಿಕ್ಕೆ ಹೋದರೆ ತುಂಬ ವರ್ತ್ ಅಂತ ಎನಿಸ್ತು. ಇದಕ್ಕೆ ಶಾವಿಗೆಗೆ 65 ಏನಾ, ಮತ್ತು 3 ಸೆಟ್ ದೋಸೆ ಕೊಡ್ತಾರೆ ನೋಡಿ. ತಿಂದರೆ ಎರಡೇ ತಿನ್ನುವಾಗ ಫುಲ್ಲಾಗುತ್ತೆ ಹೊಟ್ಟೆ, ಆಮೇಲೆ ಹಸಿವೆ ಆಗಲ್ಲ, ಅಷ್ಟು ಹೊಟ್ಟೆ ಫುಲ್ ಇರುತ್ತೆ. ಓಕೆ, ಇವಾಗ ಇಲ್ಲಿಂದ ನಾವು ಹೊರಟ್ವಿ. ಈ ರೀತಿ ಇದೆ ಹೋಟೆಲ್, ಹಾಗೂ ಇಲ್ಲಿಯ ಕಾಫಿ ಹಾಗೂ ಟೀ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಇಲ್ಲಿ ನಾವು ಇವಾಗ ಮೈಸೂರು ಮಲ್ಲಿಗೆ ತಗೊಳ್ಳೋಣ ಅಂತ ಹೇಳಿ ನಿಂತಿದ್ದೀವಿ. ಒಂದು ಮೊಳಕ್ಕೆ ಅಂದರೆ ಸಣ್ಣ ಪೀಸಿ, ಒಂದು ಮೊಳಕ್ಕೆ 80 ರೂಪಾಯಿ ಹೇಳ್ತಾರೆ. ಇವಾಗೆಲ್ಲ ಸೀಸನ್ ಅಲ್ವಾ, ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು, ಆದರೆ ನನಗೆ ಮಲ್ಲಿಗೆ ಹಾಕಬೇಕಂದ್ರೆ ತುಂಬ ಆಸೆ ಇತ್ತು. ಹಾಯ್ ಎಲ್ಲರಿಗೂ. ಓಕೆ, ಇವಾಗ ನಾವು ಮಲ್ಲಿಗೆಲ್ಲ ತಗೊಂಡು ಮೇಲ್ಕೋಟೆಗೆ ಹೋಗೋಣ ಅಂತ ಎಣಿಸಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಆಗುವಾಗ ಲೇಟ್ ಆಯಿತು, ಹಾಗೆ ಫಸ್ಟಿಗೆ ಶ್ರೀರಂಗಪಟ್ಟಣ ಹೋಗ್ತೇವೆ, ಯಾಕೆಂದರೆ 1 ಗಂಟೆಗೆ ಮೇಲ್ಕೋಟೆ ಕ್ಲೋಸ್ ಆಗುತ್ತೆ ಅಂತೆ ದೇವಸ್ಥಾನ ಎಲ್ಲ, ಹಾಗಾಗಿ ಅಲ್ಲಿ ಆಗೋದಿಲ್ಲ ಅಲ್ವಾ ನೋಡಲಿಕ್ಕೆ. ಹಾಗೆ ಫಸ್ಟಿಗೆ ನಾವು ಶ್ರೀರಂಗಪಟ್ಟಣ ಹೋಗಿ ಅಲ್ಲಿಂದ ಮತ್ತೆ ಮೇಲ್ಕೋಟೆಗೆ ಹೋಗ್ತೀವಿ, ಹೀಗೆ ನಮ್ಮ ಪ್ಲ್ಯಾನ್ ಆಗಿದೆ. ಮತ್ತೆ ಏನಾದರೂ ಹೇಳಿಕೊಂಡ ಮಕ್ಕಳಿಗೆ ಎಂತ ಹೇಳು? ಮೇಲ್ಕೋಟೆಗೆ. ಎಂತ ನಿಂದು ಜೋಕ ಎಂತಾಗಿರ್ಲಿಲ್ಲ ಮಳಗುಂಡ. ಹೋಗಣ. ಓಕೆ, ಇವಾಗ ನಾವು ಮೇಲ್ಕೋಟೆ ಹತ್ತಿರ ಹತ್ತಿರ ರೀಚ್ ಆಗಿದ್ದೀವಿ. ಎಷ್ಟು ಮೈಸೂರಿಂದ? 50 ಕಿಲೋಮೀಟರ್ಸ್ ಉಂಟ. ಅದೇ 55 60 ಏನೋ ಉಂಟು, ನಾವು ನೋಡಲಿಲ್ಲ. ಆಲ್ರೆಡಿ ಯಾವಾಗಲೂ ನಾವೇ ಹೋಗೋದಾದ್ರೆ ನೋಡ್ತೀವಿ, ಆದರೆ ಇವತ್ತು ನಮ್ಮ ಜೊತೆ ಶಿವರಾಜ್ ಅವರಿದ್ರಲ್ವಾ, ಹಾಗೆ ಅವರಿಂದನೇ ಬರ್ತಾ ಇದ್ವಿ. ಓಕೆ, ವಾಶ್ರೂಮಿಗೆ ಹೋಗ್ಬೇಕಂತ ಹೇಳಿ ಅವರಲ್ಲಿ ನಿಲ್ಲಿಸಿದ್ದಾರೆ, ನಾವಿಲ್ಲಿ ವೇಟ್ ಮಾಡ್ತಾ ಇದ್ವಿ. ಇನ್ನು ಇಲ್ಲಿಂದ ಮೇಲ್ಕೋಟೆ ಟೆಂಪಲ್ಗೆ ನಾವು ಫಸ್ಟಿಗೆ ಅದೇ ಶ್ರೀರಂಗಪಟ್ಟಣ ಹೋಗ್ಬೇಕಂತ ಎಣಿಸಿದ್ವಿ ಅಲ್ವಾ, ಆದರೆ ಫಸ್ಟಿಗೆ ಸೀದಾ ಮೇಲ್ಕೋಟೆಗೆ ಹೋಗಿ ವಾಪಸ್ ಬರುವಾಗನೇ ಶ್ರೀರಂಗ ಹೋಗೋಣ ಅಂತ ಹೇಳಿ ಪ್ಲಾನ್ ಚೇಂಜ್ ಮಾಡಿದ್ವಿ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ, ಶೂಟಿಂಗ್ ಅಲ್ವಾ ಹಾಗೆ ಆಗತ್ತೆ ಅಂತ ಹೇಳಿ. ಇಲ್ದಿದ್ರೆ ನಿಮಗೆ ಒಳಗಡೆ ಟೆಂಪಲ್ ಇದು ದರ್ಶನ, ದೇವರ ದರ್ಶನ ಮಾಡಲಿಕ್ಕಿದೆ, ಆದರೆ ಸ್ವಲ್ಪ ಲೇಟಾಗಿ ಬಂದ್ರೇ ಬೆಸ್ಟ್, ಯಾಕಂದರೆ 1 ಗಂಟೆಯಿಂದ ಎಷ್ಟು ಗಂಟೆ ತನಕ ಗೊತ್ತಿಲ್ಲ, ಅದೆಲ್ಲ ಅಲ್ಲಿ ಹೋಗಿ ನೋಡೋಣ. ಕ್ಲೋಸ್ ಇರುತ್ತೆ ದೇವರ ದರ್ಶನ ಮಾಡೋದಾದರೆ ನೀವು, ಇಲ್ಲದ್ರೆ ಸುಮ್ಮನೆ ಹೊರಗಡೆ ಸುತ್ತಾಡಿಕೊಂಡು ಫೋಟೋಸಿಗೆ ಅಥವಾ ಶೂಟಿಂಗ್ ಎಲ್ಲ ಬರೋದಾದರೆ ನೀವು ಎನಿ ಟೈಮ್ ಹೋಗ್ಬೋದು. ಮೇಲುಕೋಟೆಯಲ್ಲಿ ಲೆಕ್ಕವಿಲ್ಲದಷ್ಟು ಶೂಟಿಂಗ್ ಎಲ್ಲ ನಡೆದಿದೆ, ಕೆಲವು ಹಾಡು ಅದು ಇದೆಲ್ಲ ನೋಡಿರ್ಬೋದು ನೀವು. ಇವಾಗ ನಾವು ಹೋಗ್ತಾ ಇರೋದು ಯೋಗ ನರಸಿಂಹಸ್ವಾಮಿ ದೇವಾಲಯಕ್ಕೆ. ಇದು ಒಂದು ಬೆಟ್ಟದ ಮೇಲೆ ಈ ಒಂದು ದೇವಾಲಯವನ್ನು ಮಾಡಿದ್ದಾರೆ. ಇಲ್ಲಿ ಪಾರ್ಕಿಂಗಿಗೆ ಚಾರ್ಜ್ ತಗೊಳ್ತಾರೆ ಅಷ್ಟೆ. 1853 ಹಿಂದಿನ ಕಾಲದ ದೇವಾಲಯ ಅಂತ ಹೇಳ್ತಾರೆ ಇದನ್ನು. ಹಾಗೂ ಪ್ರಹ್ಲಾದನು ಭಗವಾನ್ ಯೋಗ ನರಸಿಂಹನ ವಿಗ್ರಹವನ್ನು ಇಲ್ಲಿ ಮಾಡಿದ್ದು ಅಂತ ಕೂಡ ಹೇಳ್ತಾರೆ. ಇಲ್ಲಿ 400 ಮೆಟ್ಟಿಲು ಉಂಟು, ಅದನ್ನು ಹತ್ತಿ ಯೋಗ ನರಸಿಂಹ ದೇವಾಲಯಕ್ಕೆ ಹೋಗಬೇಕು. ಬೆಳಿಗ್ಗೆ 9:30 to 1:30 ಮತ್ತು ಸಂಜೆ 5:30 ರಾತ್ರಿ 8 ಗಂಟೆ ತನಕ ಇದು ಇರುತ್ತೆ ಇಲ್ಲಿ ನಿಮಗೆ ದರ್ಶನ ಮಾಡಬೇಕಾದ್ರೆ.
ಚಂದ ಮಾಮ ಕೈ ಚಾಚಿದ ಬಾರೆ ಎಂದು ಗೋಳಾಡಿದ ಇವನ ಬಿಟ್ಟು ಹೋಗಲಾರೆ ಹೂ ಎಂದಳು ಅಂತರಂಗ ಹಾಲಾಯಿತು ಅಂತು ಎಂದು ಹೆಪ್ಪಾಯಿತು ಪ್ರತಿ ಜನ್ಮ ಕಿವಳೇ ಎಂದು ಒಪ್ಪಾಯಿತು ಅಭಿಮಾನ ಕುಯಿವಳೇ ಅನುಬಂಧ ಕುಯಿವಳೇ ಅನುರಾಗವು ಇವಳೇ ಅನುಗಾಲವು ಇವಳೇನೆ ಪರಣ ಪ್ರೀತಿಯ ಕಡೆಗೆ ಪರಣ ಪ್ರೀತಿಯ ಜೊತೆಗೆ ಮಾನಸಗಂಗೆ ಮಾನಸಗಂಗೆ ಅವಳೇ ನನ್ನ ಅಂತರ ಗಂಗೆ ನನ್ನಾಣೆ ಆ ಗುಂಬೆ ತುಂತುರಿನಂತೆ ಅವಳೊಂದು ನಿಲ್ಲದ ಕವಿತೆ ಬಂಗಾರ ಬಂಗಾರ ಹರಗಿಳಿದ ಮಂದಾರ ಓಕೆ, ತುಂಬ ಕಷ್ಟಪಟ್ಟು ಮೆಟ್ಟಿಲು ಹತ್ತಾ ಇದ್ವಿ. ಯಾಕೆಂದರೆ ಕೆಲವ್ರಿಗೆ ಈಸಿ ಇರ್ಬೋದು ಮೆಟ್ಟಿಲು ಹತ್ತಲಿಕ್ಕೆ, ಆದರೆ ನನಗೆ ತುಂಬ ಕಷ್ಟ ಯಾವಾಗಲೂ. ಆದರೂ ನಿಮ್ಮ ಜೊತೆ ಎಲ್ಲವನ್ನು ನಾನು ಶೇರ್ ಮಾಡಬೇಕಂತ ಹೇಳಿ ಇಲ್ಲಿ ಇವಾಗ ಮೇಲ್ಗಡೆ ಬಂದಿದ್ದೀವಿ. ಇಲ್ಲಿ ಬಂದು ನೀವು ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟು. ಫುಲ್ ಮೇಲ್ಕೋಟೆ ಮೇಲೆ ಇದೆ ಇದು, ಮೇಲ್ಭಾಗದಲ್ಲಿ. ಹಾಗಾಗಿ ಇದಕ್ಕೆ ಮೇಲ್ಕೋಟೆ ಅಂತ ಹೇಳಿ ಕರೀತಾರೆ. ಜೂನ್ನಿಂದ ನವೆಂಬರ್ ಮೇಲ್ಕೋಟೆ ಭೇಟಿ ನೀಡಲು ಒಳ್ಳೆಯ ಸಮಯ ಅಂತ ಹೇಳಿ ಹೇಳ್ತಾರೆ. ಓಕೆ, ಮೇಲೆ ಹೋಗಿ ಬಂದ್ವಿ. ತುಂಬಾ ಮೆಟ್ಟಿಲುಂಟು, ವಯಸ್ಸಾದವ್ರಿಗೆ ಆಗುದೇ ಇಲ್ಲ, ಸಾಧ್ಯನೇ ಇಲ್ಲ ಹೋಗ್ಲಿಕ್ಕೆ. ಹೌದಾ? ಹೌದಾ? ಅಲ್ಲಿ ಕೆಳಗಡೆ ಇನ್ನು ಕೂಡ ಉಂಟಲ್ಲ ಮೆಟ್ಲು. ಇಷ್ಟೇ, ಸ್ವಲ್ಪ ಕಡಿಮೆ ಕಡಿಮೆ ಅಲ್ಲಿ ಕೆಳಗಡೆ ಹೋಗ್ಲಿಕ್ಕೆ ಅಲ್ಲೇ ರೋಡ್ ಸಿಗುತ್ತೆ. ಅಂದ್ರೆ 350, ಇಲ್ಲಿಂದ ಅರ್ಧಕ್ಕೆ ಬರ್ತೀನಿ ಅಂದ್ರೆ 250. ಹಾಗೆ ಒಂದು ವರ್ಷದ ದಿನ 365 ಮೆಟ್ಲು. ಹಾಗೂ ಇಲ್ಲಿ ಇದು ಕೂಡ ನೋಡಿ, ಬುಟ್ಟಿ ಎಲ್ಲ ಸಿಗುತ್ತೆ. ಇದಕ್ಕೆ 400 ರೂಪಾಯಿ ಹೇಳ್ತಾರೆ, ಮತ್ತೆ 250 ರೂಪಾಯಿ ಇದು ಕೈಯಲ್ಲೇ ಮಾಡ್ತಾರೆ ಅವರೇ. ಇಲ್ಲಿ ಮಜ್ಜಿಗೆ 10 ರೂಪಾಯಿ ಮಜ್ಜಿಗೆ, ಹಾಗೂ ಬೊಂಡ ಕೂಡ ಮಾರ್ತಾ ಇದ್ದಾರೆ ಬೊಂಡದೊಂದಿಗೆ. ಎಂತ ಉಂಟು ಗೊಜ್ಜು ಎಲ್ಲಿ ಮಾರ್ತಾವ್ರೆ ನೋಡಿ ಅಲ್ಲೇ ಉಂಟಾ? ಅದು ಪ್ಯಾಕೆಟ್ ಮಾಡಿದ್ದಿಲ್ಲಲ್ಲ, ಪುಳಿಯೋಗರೆ ಎಲ್ಲಿ ಸಿಗುತ್ತೆ? ಅದು ರುಚಿ ನೋಡಕ್ಕೆ ಕೊಡ್ತಾರೆ ಒಂದ್ಸಲ ಸಿಂಪಲ್ ಆಗಿ. ಹೌದಾ? ನಾನು ನೋಡ್ತೀನಿ. ಇಲ್ಲಿ ಕೂಡ ನೋಡಿ, ಬೊಂಡ ಕೂಡ ಮಾರ್ತಾರೆ, ಅದರೊಂದಿಗೆ ಬುಟ್ಟಿ ಕೂಡ ನೇಯ್ತಾರೆ, ಕುರಿ ಕೂಡ ನೋಡ್ತಾರೆ. ಮೇಕೆ ಮೇಕೆ ಇದು ಪುಳಿಯೋಗರೆ ನೋಡಿ, ಪುಳಿಯೋಗರೆ ಮೇಲುಕೋಟೆ ಪುಳಿಯೋಗರೆ ತುಂಬಾ ಫೇಮಸ್. ಬರೋಸ
ಚೆನ್ನಾಗಿದೆ ತುಂಬಾ. ಖಾಲಿ ಆಯ್ತಂತೆ ಅವ್ರ ಹತ್ರ. ಎಷ್ಟು ಇದು ಪ್ಯಾಕೆಟಿಗೆ? ಇದೊಂದು ಕೊಡಿ ನನಗೆ. ಅಮ್ಮ ನೋಡಿ ಆಂಕರಿಂಗ್ ಮಾಡ್ತಾ ಇದಾರೆ, ಎಲ್ಲರನ್ನು ಪರಿಚಯ ಮಾಡ್ತಾ ಇದಾರೆ. ಯಾರು ಯಾರು ನೋಡಿ ಮೇಲುಕೋಟೆಗೆ ಹೋಗುವ ಮೊದಲು ಇಲ್ಲಿ ಕಲ್ಯಾಣಿ ಅಂತ ಸಿಗುತ್ತೆ. ಇಲ್ಲಿ ತುಂಬ ಚೆನ್ನಾಗಿದೆ ಶೂಟಿಂಗ್ ಎಲ್ಲ. ಹೆಚ್ಚಾಗಿ ಇಲ್ಲಿ ಆಗೋದು ಸುಮಾರು ಕನ್ನಡ ಮಾತ್ರ ಅಲ್ಲ, ಹಿಂದಿ ಬಾಲಿವುಡ್ದು ಕೂಡ ಇಲ್ಲಿ ತುಂಬ ಆಗಿದೆ. ಬುಲ್ ಬುಲಯ್ಯ ಎಲ್ಲ ನೋಡಿರ್ಬೋದು, ಅದು ಕೂಡ ಇಲ್ಲಿ ಶೂಟಿಂಗ್ ಆಗಿದೆ. ಹಾಗಾಗಿ ಈ ಜಾಗ ಶೂಟಿಂಗ್ಗೆ ತುಂಬ ಬೆಸ್ಟ್, ಫೋಟೋ ತೆಗಿಲಿಕ್ಕೆ ಎಲ್ಲದಕ್ಕೂ ಕೂಡ. ಹಾಗಾಗಿ ನಾನು ಕೂಡ ಇಲ್ಲಿ ರೀಲ್ಸಿಗೆ ಇವಾಗ ಇಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಏನಾದರೂ ನೋಡಲಿಕ್ಕಿದ್ರೆ ನನ್ನ ಮೋಜು ಉಂಟು, ಮಧ್ಯಮ ಕುಟುಂಬ ಅಂತ, ಅಲ್ಲಿಂದ ನೀವು ನೋಡ್ಬೋದು. ದಿನವಿಡಿ ಕಾದು ಕುಳಿತೆ ಎದುರಿಗೆ ಬಂದಳಾಕೆ, ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ ರಾಧೆ. ನೀರಲ್ಲಿ ಹಾವು ಹೋಗ್ತಾ ಇತ್ತು ಇಲ್ಲಿ. ಗಾಳಿ ಕೂಡ ಗಾಳ ಹಾಕೋ ಗೆಳತಿ ನಾ, ಹೇಗೆ ಮಾಡಬೇಕೋ ಕಾಡೆ ಗುಣಗಾನ, ನಕ್ಷತ್ರ ಕಾಲ್ಗೆಜ್ಜೆ ಮುತ್ತಂತೆ ಹಾಲಜ್ಜೆ, ಒಟ್ಟಾರೆ ನಾಗರ ಹೊಳೆಯ ನಗರು ಕುಣಿದಂಗೆ, ಪೂರ್ಣ ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರುಳೆ, ಹಿಮದ ಬಿಂದು ಕಣ್ಣುಗಳೆ ನನ್ನ ಬಾಳ ಹೆಣ್ಣಿವಳೆ, ಜೀವಮಾನ ಸಾಲಲಾರದು ಅಂದ ಹೊಗಳೋಕೆ ಗಲ್ ಗಲ್ಲುವಂತೆ ಹೃದಯ ಒಳಗೆ ಬೆಲ್ ಬೆಲ್ಲು ಹೊಡಿತಾಳೆ. ಹಾ ಓಕೆ, ನಾವು ಮೇಲ್ಕೋಟೆಗೆ ಬಂದು ಇಲ್ಲಿ ಕಲ್ಯಾಣಿಗೆ ಬಂದಿದ್ವಿ. ಈ ರೀತಿ ಶೂಟಿಂಗ್ ಎಲ್ಲ ಆಯ್ತು, ಕತ್ಲೆ ಆಯ್ತು. ಇವಾಗ ತುಂಬ ಚೆನ್ನಾಗಿದೆ ಮಾತ್ರ ಶೂಟ್ ಮಾಡಲಿಕ್ಕೆ, ಇಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ನಾವು ಈ ರೀತಿ ಡ್ರೆಸ್ ಹಾಕಿದ್ದೀನಿ. ಇವರು ಕೊಂಕನ್ ತರ ಇವರು ನೋಡಿ, ನನ್ನ ಹಸ್ಬೆಂಡ್ ಇಲ್ಲಿ. ಇದು ಮೇಲೆ ಆಗಿದೆ ಎಂತ ಅದ್ರದ್ದು ಜೀನ್ಸ್, ಯಾಕೆಂದರೆ ಅವರು ಪಂಚೆ ಉಟ್ಟಿದ್ರು. ಹಾಗೆ ಹೇಗೆ ಕಾಣ್ತಾ ಇದ್ದೀವಿ ಅಂತ ಹೇಳಿ. ಇಲ್ಲಿ ನೀವು ನೋಡಲಿಲ್ಲದಿದ್ದರೆ ಮೇಲ್ಕೋಟೆಗೆ ಹೋಗಲಿಕ್ಕೆ ನಾನು ಆವಾಗ ತೋರಿಸಿದೆ ಅಲ್ವಾ, ತುಂಬ ಇದಕ್ಕೆ ಹೋಗಬೇಕು, ಸ್ಟೆಪ್ಸ್ ಉಂಟು ಇದು ಕಲ್ಯಾಣಿ. ಇಲ್ಲಿ ಕಲ್ಯಾಣಿ, ಇಲ್ಲಿ ಸ್ಟೆಪ್ಸ್ ಎಲ್ಲ ಏನಿಲ್ಲ, ಆದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ರೀತಿ ನೀರೆಲ್ಲ ಉಂಟು. ಕಡಲೇನೇ ಓಕೆ, ಇವಾಗ ಇಲ್ಲಿಂದ ನಾವು ಹೋಗೋದು ಸೀದ ಎಲ್ಲಿಗೆ ನೋಡೋಣ. ಓಕೆ, ವಾಪಸ್ ಬರುವಾಗ ಊಟಕ್ಕೆ ಪೂಜಾರಿ ಫಿಶ್ ಲ್ಯಾಂಡ್, ದೊಡ್ಡದು ನಿಜವಾದ ಪೂಜಾರಿ ಫಿಶ್ ಲ್ಯಾಂಡ್ ಅಂತ ಹೇಳ್ತಾರೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಬಂದಿದ್ವಿ, ಇನ್ನು ಈ ವಿಡಿಯೋ ನೆಕ್ಸ್ಟಿಗೆ ಕಂಟಿನ್ಯೂ ಆಗುತ್ತೆ, ಹಾಗಾಗಿ ಖಂಡಿತವಾಗಲೂ ನೀವು ಅದರಲ್ಲಿ ನೋಡಬೇಕು. ಓಕೆ, ಏನು ನಾಳೆ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.